ಸೊ ಜಿಮ್ಗಳ ಓಪನ್ಗೆ ಸರ್ಕಾರ ಅನುಮತಿಯನ್ನ ನೀಡುತ್ತಾ ಸೊ ಸಾಧ್ಯತೆ ಇದೆ ಅಂತಿದ್ದಾರೆ ಸೋಮವಾರದಿಂದ ಜಿಮ್ಗಳು ಓಪನ್ ಆಗುವಂತ ಸಾಧ್ಯತೆ ಇದೆ ಬಟ್ ಅಲ್ಲೂ ಕೂಡ ಒಂದಿಷ್ಟು ಮಾರ್ಗಸೂಚಿಯನ್ನ ಇಟ್ಟೇ ಇರ್ತಾರೆ ರಿಲೀಫ್ ಸಿಗುವ ನಿರೀಕ್ಷೆಯಲ್ಲಿ ಈಗ ಜಿಮ್ ಮಾಲೀಕರಿದ್ದಾರೆ ಜಿಮ್ಗಳ ಓಪನ್ಗೆ ಸರ್ಕಾರ ಅನುಮತಿಯನ್ನ ನೀಡಬಹುದು ಅಂತಿದ್ದಾರೆ ನನ್ನ ಸಹೋದ್ಯೋಗಿ ಅರುಣ ಒಂದಿಷ್ಟು ಮಾಹಿತಿಯನ್ನು ಕೊಟ್ಟಿದ್ದಾರೆ ನೋಡಿ ಪ್ರತಿಯೊಬ್ಬರಿಗೂ ಕೂಡ ತಮ್ಮ ದೇಹವನ್ನು ಫಿಟ್ ಆಗಿ ಇಟ್ಕೋಬೇಕು ದೇಹನ ಹುರಿಗೊಳಿಸಲಿಕ್ಕೆ ವರ್ಕೌಟ್ ಅನ್ನು ಮಾಡಬೇಕು ಎನ್ನುವಂತ ಆಸೆ ಇದ್ದೇ ಇರುತ್ತೆ ಅದರಲ್ಲೂ ಕೂಡ ಬೆಂಗಳೂರಿನ ಜನ ವರ್ಕೌಟ್ ಗೆ ಹೆಚ್ಚು ಒಂದು ಪ್ರಿಫರೆನ್ಸ್ ಅನ್ನು ಕೊಡ್ತಾರೆ ಜೊತೆಗೆ ಜಿಮ್ ಗಳಿಗೆ ಫಿಟ್ನೆಸ್ ಸೆಂಟರ್ ಗಳಿಗೆ ಕೂಡ ಮುಗಿ ಬಿಳ್ತಾರೆ ಜೂನ್ 1 ರಿಂದ ಜಿಮ್ ಗಳು ಓಪನ್ ಆಗುವಂತ ಒಂದು ನಿರೀಕ್ಷೆಯಲ್ಲಿ ಜಿಮ್ನ ಮಾಲೀಕರು ಇದ್ದಾರೆ ಜೊತೆಗೆ ಬೆಂಗಳೂರಿನಲ್ಲಿ 8000 ದಿಂದ 9000 ಒಂದು ಜಿಮ್ ಗಳಿದವೆ ನಾವು ಇವತ್ತು ಬೆಂಗಳೂರಿನ ಶ್ರೀರಾಮಪುರದಲ್ಲಿ ಇರತಕ್ಕಂತ ಜಿಮ್ ನಲ್ಲಿ ಇದ್ದೇವೆ ಯಾವ ರೀತಿ ಪ್ರಿಪರೇಷನ್ ಗಳನ್ನು ಮಾಡ್ಕೊಂಡಿದ್ದಾರೆ ಅನ್ನೋದನ್ನ ನೋಡೋದಾದ್ರೆ ಇಲ್ಲಿ ಜಿಮ್ ನ ಮುಂಭಾಗದಲ್ಲಿ ಒಂದು ಸ್ಯಾನಿಟೈಸರ್ ಬಾಟಲ್ ಅನ್ನು ಇಡಲಾಗಿದೆ ಇಲ್ಲಿ ಸ್ಯಾನಿಟೈಸರ್ ಅನ್ನು ಮಾಡ್ಕೊಂಡೆ ನಂತರದಲ್ಲಿ ಒಳಗೆ ಬರಬೇಕಾಗುತ್ತೆ ಜೊತೆಗೆ ಇಲ್ಲಿ ಅನೇಕ ಇಕ್ವಿಪ್ಮೆಂಟ್ ಗಳನ್ನು ಕೂಡ ಇಡಲಾಗಿದೆ ಇಲ್ಲಿ ಕ್ರಾಸ್ ಟ್ರೈನರ್ ಇರಬಹುದು ಅನೇಕ ಮಿಷನರಿ ಗಳನ್ನು ಕೂಡ ಕಾಣ್ತಾ ಇದ್ದೇವೆ ಪ್ರತಿಯೊಂದು ಮಿಷನ್ ಗಳಿಗೂ ಕೂಡ ಒಂದು 2 ರಿಂದ 3 ಮೀಟರ್ ಒಂದು ಅಂತರವನ್ನ ಕಾಯ್ದುಕೊಳ್ತಾ ಇದ್ದೇವೆ ಜೊತೆಗೆ ಇಲ್ಲಿ ಜಿಮ್ ನಲ್ಲಿ ಒಂದು ಕ್ಲೀನ್ನೆಸ್ ಅನ್ನು ಮೇಂಟೇನ್ ಮಾಡಲಾಗಿದೆ ಶುಚಿತ್ವವನ್ನ ಕಾಪಾಡಲಾಗಿದೆ ಇನ್ನು ಈ ಬಗ್ಗೆ ಮಾತನಾಡಲಿಕ್ಕೆ ಜಿಮ್ ನ ಮಾಲೀಕರು ಕೂಡ ಇದ್ದಾರೆ ಸರ್ ಯಾ ನಿಮಗೆ ಜೂನ್ 1 ರಿಂದ ಓಪನ್ ಆಗುತ್ತೆ ಅನ್ನುವಂತ ನಿರೀಕ್ಷೆ ಇದೆನಾ ಮೇಡಂ 1ನೇ ತಾರೀಕಿನಿಂದ ಓಪನ್ ಮಾಡೋ ನಮಗೂ ಖುಷಿ ಆಗುತ್ತೆ ಮೇಡಂ ಯಾಕಂದ್ರೆ ಈ ಕಡೆಯಿಂದ ಬಾರ್ಗಳು ಓಪನ್ ಆಗಿವೆ ಸಲೂನ್ಗಳು ಓಪನ್ ಆಗಿದೆ ಮೇಡಂ ಜಿಮ್ ಇಟ್ಕೊಂಡಿರೋಲ್ಲ ಸಾವುಕಾರು ಅಂತಾರೆ ಆದರೆ ಸಾವುಕಾರ ಅಲ್ಲ ಮೇಡಂ ನಾವು ಬಡವ್ರೆ ನಮಗೂ ಹೊಟ್ಟೆ ಇದೆ ಮೇಡಂ ನಮಗೂ ಫ್ಯಾಮಿಲಿ ಇದೆ ಅಲ್ವಾ ಅವ್ರಿಗೊಂದು ಅವ್ರ ಅನುಮತಿ ಒಂದು ಮಾಡಿಕೊಟ್ಬಿಟ್ರೆ ನಾವು ಖುಷಿಯಾಗಿರ್ತೀವಿ ಸರ್ ಯಾವ ರೀತಿ ಒಂದು ಈಗ ಪರ್ಮಿಷನ್ ಕೊಟ್ಟರೆ ಜೂನ್ 1 ರಿಂದ ಪರ್ಮಿಷನ್ ಸಿಗುತ್ತೆ ಅಂತ ಇಟ್ಕೋರಿ ಜೂನ್ 1 ರಿಂದ ಪರ್ಮಿಷನ್ ಸಿಕ್ಕರೆ ಯಾವ ರೀತಿ ಸರ್ಕಾರದ ಗೈಡ್ಲೈನ್ಸ್ಗಳನ್ನ ಕೂಡ ಹಾಕ್ತಾರೆ ಅವುಗಳನ್ನ ಎಷ್ಟು ಮಟ್ಟಿಗೆ ಪಾಲನೆ ಮಾಡ್ತೀರಾ ಇವಾಗ ಏನು ಗೊತ್ತಾ ಮೇಡಮ್ ಅಂತಿದ್ದೀವಿ ಮೇಡಮ್ ಎಲ್ಲ ಜಿಮ್ ಅವರೆಲ್ಲ ಸೇರಿಕೊಂಡು ಸಪೋಸ್ ಬ್ಯಾಚ್ ವೇಸ್ ಮಾಡೋಣ ಅಂತಿದ್ದೀವಿ ಇವಾಗ ಫಾರ್ ಎಕ್ಸಾಂಪಲ್ ಬಂದುಬಿಟ್ಟು 2000 ಸ್ಕ್ವೇರ್ ಫೀಟ್ ಇದೆ ನಮ್ಮದು ಜಿಮ್ಮು ಆ 2000 ಸ್ಕ್ವೇರ್ ಫೀಟಲ್ಲಿ 10 ಜನ 10 ಮೆಂಬರ್ಸ್ನ ಮಾಡೋಣ ಎವ್ರಿ 45 ಮಿನಿಟ್ಸ್ ಓ ಎಲ್ಲ ಸ್ಟೂಡೆಂಟ್ಸ್ಗಳಿಗೂ ತಿರ್ಗಾ ಆ ಬ್ಯಾಚ್ ಹೋಗಿದ ತಕ್ಷಣ ಇನ್ನೊಂದು ಬ್ಯಾಚ್ನ ಕರ್ಸ್ಕೊಳ್ತೀವಿ ತಿರ್ಗಾ ಆ ಥರ ಬ್ಯಾಚ್ ವೈಸ್ ಮಾಡೋಣ ಅಂತಿದ್ದೀವಿ ಪ್ಲಸ್ ಅವ್ರಿಗಳು ಬರೋರಿಂದ ಸ್ಯಾನಿಟೈಸರ್ ಅವ್ರದ್ದೇ ಓನ್ ಟವಲು ಶೂಸ್ಗಳು ಎಲ್ಲ ಅವ್ರ ಸ್ವಂತ ಸೋಷಿಯಲ್ ಡಿಸ್ಟೆನ್ಸ್ ಮೇಂಟೈನ್ ಮಾಡಿಕೊಂಡು ಆ ಥರ ಮಾಡೋಣ ಅಂತಿದ್ದೀವಿ ಸರ್ ಈಗ ಒಬ್ಬೊಬ್ರು ಒಬ್ಬೊಬ್ರು ತಾಲೀಮುಗಳನ್ನ ನಡೆಸ್ಬೇಕಂದ್ರೆ ಯಾವ ರೀತಿ ಸಾಮಾಜಿಕವಾಗಿರ್ತಕ್ಕಂಥ ಅಂತರ ಕಾಯ್ದುಕೊಳ್ತೀರ ಅಥವಾ ಮೇಂಟೈನ್ ಮಾಡಬೇಕಲ್ಲ ಮೇಡಮ್ ಡಿಸ್ಟೆನ್ಸ್ ಸೋಷಿಯಲ್ ಡಿಸ್ಟೆನ್ಸ್ ಮಾಡ್ಕೊಂಡು ಅವರು ಸ್ವಲ್ಪ ಇದು ಕೊಟ್ಟರೆ ಚೆನ್ನಾಗಿರುತ್ತೆ ಒಟ್ಟಾರೆಯಾಗಿ ಹೇಳೋದೇನೆಂದರೆ ಮೋದಿಯವರು ಹೇಳಿದಂತೆ ಫಿಟ್ ಇಂಡಿಯಾಕ್ಕೆ ನಾವೆಲ್ಲರೂ ಕೂಡ ರೆಡಿ ಆಗೋಣ ಜೊತೆಗೆ ಇಲ್ಲಿರ್ತಕ್ಕಂಥ ಟ್ರೈನರ್ಗಳಿಗೂ ಕೂಡ ನಾವು ಒಂದು ರೀತಿಯ ಶುಚಿತ್ವವನ್ನು ಕಾಪಾಡಿಕೊಳ್ತೇವೆ ಸೋಷಿಯಲ್ ಡಿಸ್ಟೆನ್ಸನ್ನು ಕೂಡ ಜಿಮ್ನಲ್ಲಿ ಮೇಂಟೈನ್ ಮಾಡ್ತೇವೆ ಎನ್ನುವಂಥ ಮಾತುಗಳನ್ನ ಹೇಳ್ತಾ ಇದ್ದಾರೆ ಕ್ಯಾಮ್ರಾ ಪರ್ಸನ್ ಪರಮೇಶ್ ಜೊತೆ ಅರುಣ ಪಬ್ಲಿಕ್ ಟಿವಿ ಬೆಂಗಳೂರು